ಈಗ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಮೂರ್ ಜನ ಇದಾರೆ, ನಿಮ್ಗೆ ಸಿಗುವಂತ ವಿಶ್ವಾಸ ಇದೆಯಾ ಅಂತ? ಸರ್, ಆಸೆ ಇದೆ, ದುರಾಸೆ ಇಲ್ಲ. ಯಾರು ಸನ್ನಾಸಿಗಳಲ್ಲ. ಆಸೆ ಇದೆ, ದುರಾಸೆ ಇಲ್ಲ. ಯಾರು ಸನ್ನಾಸಿಗಳಲ್ಲ. ಅವರು ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ನಮ್ಮ ಆನೇಕಲ್ಲು ಬಿಜೆಪಿ ವಿಧಾನಸಭಾ ಕ್ಷೇತ್ರಕ್ಕೆ. ಕೇಂದ್ರ ಸಚಿವರಾದಂಥ ಹಾಗೂ ಪಕ್ಷದ ಆಶೀರ್ವಾದ ಎಲ್ಲ ಕೊಟ್ಟರೆ ಖಂಡಿತವಾಗ್ಲೂ ಅವರು ಒಂದು ಈ ಕ್ಷೇತ್ರದ ಪ್ರಬಲ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತಾರೆ ಅನ್ನೋದಕ್ಕೆ ಚುನಾವಣೆ ಎದುರಿಸಲು ಅವಕಾಶ ಮಾಡಿಕೊಟ್ಟು ಖಂಡಿತವಾಗ್ಲೂ ಚುನಾವಣೆ ಎದುರಿಸಿದ್ದೇವೆ. ನಾಯಕ ಕಗದ ವತಿಯಿಂದ ತಮ್ಮ ನಾಲ್ಕನೇ ವಾರ್ಷಿಕ ಪ್ರಸ್ತಾವವನ್ನು ಬಹಳ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷ. ರಾಜಕೀಯದಲ್ಲಿ ಯಾರು ಸನ್ಯಾಸಿಗಳೆಲ್ಲ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಆದರೆ ನನಗೆ ದುರಾಸೆ ಇಲ್ಲ. 2023 ನನಗೆ ಅವಕಾಶ ಕೊಟ್ಟರೆ ಆನೇಕಲ್ ವಿಧಾನಸಭೆಯಿಂದ ಬಿಜೆಪಿಗೆ ಸ್ಪರ್ಧಿಸ್ತೇನೆ ಅಂತೇಳಿ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯ ಪ್ರಬಲ ಅಭ್ಯರ್ಥಿಯಾಗಿರುವಂತಹ ಉಳ್ಳಳ್ಳಿ ಶ್ರೀನಿವಾಸ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇವರು ಆನೇಕಲ್ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದಂತಹ ಸಿದ್ಧಿ ವಿನಾಯಕ ಗೆಳೆಯರ ಬಳಗದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಾನಪದ ಕಲೆಗಳ ಪ್ರದರ್ಶನವೂ ಇತ್ತು. ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಾಗಿ ಜಾನಪದ ಕಲಾ ಪ್ರದರ್ಶನಗಳು ನಡೆಯುತ್ತವೆ. ಅದೇ ರೀತಿಯಾದಂತಹ ಪ್ರದರ್ಶನವು ಇಲ್ಲಿ ಕೂಡ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಮತ್ತು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರ ಬಗ್ಗೆ ಉಳ್ಳಳ್ಳಿ ಶ್ರೀನಿವಾಸ್ ಅವರು ಏನ್ ಹೇಳಿದ್ರು ಅಂತೀರ, ಅದೆಲ್ಲವನ್ನು ಕೂಡ ನೋಡಿ ಬರೋಣ. ಬನ್ನಿ. ಆಸೆ ಇದೆ, ದುರಾಸೆ ಇಲ್ಲ. ಯಾರು ಸನ್ನಾಸಿಗಳಲ್ಲ. ಮುಂದಿನಲ್ಲಿ ನಮ್ಮ ಇಲ್ಲಿ ನಾಲ್ಕು ಬಾರಿ ಶಾಸಕರು, ಸಚಿವರು, ಈ ಚಿತ್ರದುರ್ಗ ಲೋಕಸಭಾ ಸಂಸದರು, ಕೇಂದ್ರ ಸಚಿವರಾದಂತಹ ರಾಜ್ಯಪಾಲ, ಹಾಗೆ ಹೈಕಮಾಂಡ್ನ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ನ ತೀರ್ಮಾನ ಅದೆಲ್ಲ ಒಪ್ಪಿ ಮುಂದಿನ ದಿನದಲ್ಲಿ 2023 ಚುನಾವಣೆ ಎದುರಿಸಲು ಅವಕಾಶ ಮಾಡಿಕೊಟ್ಟು ಖಂಡಿತವಾಗ್ಲೂ ಚುನಾವಣೆ ಎದುರಿಸಿದ್ದಾರೆ. ಹೌದು, ಗಣೇಶೋತ್ಸವ ಅಂದ್ರೇನೆ ಹೀಗೆ. ಸಾರ್ವಜನಿಕವಾಗಿ ದೇಶಾದ್ಯಂತ ಎಲ್ಲರೂ ಕೂಡ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸುವಂತಹ ಒಂದು ಉತ್ಸವವಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಉತ್ಸವವನ್ನ ಬಾಲಗಂಗಾಧರನಾಥ ತಿಲಕರು ಸಾರ್ವಜನಿಕವಾಗಿ ಆಚರಿಸುವುದನ್ನ ಬಾಲಗಂಗಾಧರನಾಥ ತಿಲಕರು ಅಂದಿನಿಂದಲೂ ಕೂಡ ದೇಶಾದ್ಯಂತ ಈ ಒಂದು ಗಣೇಶೋತ್ಸವಗಳು ವಿಜೃಂಭಣೆಯಾಗಿ ನಡೆಯುತ್ತವೆ. ಆನೇಕಲ್ ಪಟ್ಟಣದಲ್ಲೂ ಕೂಡ ಸಿದ್ಧಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಆನೇಕಲ್ ಪಟ್ಟಣದ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಗಣಪತಿಯ ಭಕ್ತರುಗಳು, ಬಿಜೆಪಿಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಜಮಾವಣೆಗೊಂಡಿದ್ದರು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ. ಬನ್ನಿ. ಈ ಗೆಳೆಯರ ಬಳಗಕ್ಕೆ ಎಲ್ಲ ದೇವತೆಗಳು, ವಿಘ್ನ ವಿನಾಯಕ, ಆರೋಗ್ಯ, ಇನ್ನು ಹೆಚ್ಚಿಗೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ವಿನಾಯಕನನ್ನು ಬೇಡಿಕೊಳ್ತಾ, ಹಾಗೆ ಮಕ್ಕಳು ತುಂಬ ಜನ ಬಂದಿದ್ದಾರೆ. ಆ ವಿನಾಯಕ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತ ಹೇಳ್ತಾ, ಇನ್ನು 5ನೇ ವರ್ಷ ವಾಸ್ತುಶಾಸ್ತ್ರವನ್ನು ತಿಲಕ್ ಸರ್ಕಲ್ನಲ್ಲಿ ಇನ್ನೂ ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳಿ ಹಾಗೆ ಎಲ್ಲರಿಗೂ. ಹಾಗೆ ಈ ಒಂದು ಕಾರ್ಯಕ್ರಮದ ಆಯೋಜಕರ ಪೈಕಿ ಸುರೇಶ್ ಅವರು ಕೂಡ ಒಬ್ಬರಾಗಿದ್ದರು. ಆನೇಕಲ್ ಪುರಸಭೆಯ ಸದಸ್ಯರಾದಂತ ಸುರೇಶ್ ಅವರು 2023 ಶ್ರೀನಿವಾಸ್ ಅವರು ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ, ಅವರನ್ನು ಗೆಲ್ಲಿಸಿಕೊಳ್ಳುವುದೇ ನಮ್ಮ ಧ್ಯೇಯವಾಗಿದೆ ಅಂತೇಳಿ ವಿವರಿಸಿದ್ದು ಹೀಗೆ.
ಏನು ಜನ ಎಲ್ಲ ಮಾತಾಡ್ತಾ ಇದ್ದಾರೆ, ಮುಂದೆ ಅವರು ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ನಮ್ಮ ಆನೇಕಲ್ ಬಿಜೆಪಿ ವಿಧಾನಸಭಾ ಕ್ಷೇತ್ರಕ್ಕೆ. ಆ ದೇವರ ಆಶೀರ್ವಾದ ಹಾಗೂ ಜನತೆಯ ಆಶೀರ್ವಾದ ಹಾಗೂ ಪಕ್ಷದ ಆಶೀರ್ವಾದ ಎಲ್ಲ ಕೊಟ್ಟರೆ ಖಂಡಿತವಾಗ್ಲೂ ಅವರು ಒಂದು ಈ ಕ್ಷೇತ್ರದ ಪ್ರಬಲ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಇದು ಅದೇ ರೀತಿ ತಾಯಿ ಚೌಡೇಶ್ವರಿ ಹಾಗೂ ಈ ಒಂದು ವೇದಿಕೆಯಲ್ಲಿರುವಂತಹ ಗಣೇಶನ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಈ ಮುಖಾಂತರ ನಾನು ಕೇಳ್ಕೊತ ಇದ್ದೀನಿ. ಈಗ ಅವರು ಪ್ರಬಲ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ ಅಂತ ಹೇಳಿ ವಿನಾಯಕ ಬಳಗದ ವತಿಯಿಂದ ವಿನಾಯಕ ಉತ್ಸವವನ್ನು ವಾರ್ಷಿಕೋತ್ಸವ ನಾಲ್ಕನೇ ವಾರ್ಷಿಕೋತ್ಸವವನ್ನು ಬಹಳ ಎಲ್ಲ ನಾಗರಿಕರು ಪಕ್ಷ ಭೇದವನ್ನು ಮರೆತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಆ ಗಣೇಶ ಆ ಸಿದ್ಧಿವಿನಾಯಕ ಬಳಗದ ಎಲ್ಲ ಪದಾಧಿಕಾರಿಗಳಿಗೂ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಡಲಿ. ಮತ್ತು ಅವರಿಗೆ ಐದನೇ ವಾರ್ಷಿಕೋತ್ಸವಕ್ಕೆ ತಮ್ಮೆಲ್ಲರ ಸಹಮತ ಮತ್ತು ಆನೇಕಲ್ ನಗರದ ಎಲ್ಲ ನಾಗರಿಕ ಬಂಧುಗಳು ಹಾಗೂ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳ ಆಶೀರ್ವಾದ ಅವ್ರ ಮಲ್ಲಿಗೆ ಇರಲಿ. ಈ ಪದಾಧಿಕಾರಿಗಳಿಂದ ಐದನೇ ವಾರ್ಷಿಕೋತ್ಸವ ಉನ್ನತ ಮಟ್ಟದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲು ಆ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಒಟ್ಟಿನಲ್ಲಿ ಆನೇಕಲ್ನಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ರಾಜಕೀಯವಾಗಿ ಸನ್ಯಾಸಿ ಅಲ್ಲ, ನನಗೂ ಕೂಡ ಆಸೆ ಇದೆ ಆದರೆ ದುರಾಸೆ ಇಲ್ಲ ಎನ್ನುವ ಮೂಲಕ 2023ಕ್ಕೆ ನಡೆಯುತ್ತಿರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ ವಿಧಾನಸಭೆ ವತಿಯಿಂದ ಪ್ರಬಲ ಆಕಾಂಕ್ಷೆ ಎನ್ನಿಸಿಕೊಂಡಿರುವಂಥ ಶ್ರೀನಿವಾಸ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳುವ ಮೂಲಕ ತಾನೋರ್ವ ಪ್ರಬಲ ಆಕಾಂಕ್ಷೆ ಎನ್ನುವುದನ್ನು ಮತ್ತೊಮ್ಮೆ ತಿಳಿಸುವ ಮೂಲಕ ಇತರರಿಗೂ ಕೂಡ ಒಂದು ರೀತಿಯಾದಂಥ ಸಂದೇಶವನ್ನು ರವಾನಿಸಿದ್ದಾರೆ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್